ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಅನ್ನ ರಕ್ಷಿಸುವಲ್ಲಿ ವಿಫಲರಾದರು ಅಂತ 79% ಜನ ನಂಬುತ್ತಾರೆ. ಅದು ಪೊಲಿಟಿಕಲ್ ಡಿಫ್ರೆನ್ಸ್. ಪೊಲಿಟಿಕಲ್ ಡಿಫ್ರೆನ್ಸು ಅಲ್ಲಿ ಅಂದರೆ ದೇಶ ಅಂತ ಬಂದಾಗ ದಟ್ ಇಸ್ ಡಿಫ್ರೆಂಟ್ ಆಫ್, ಅದು ಬೇರೆಯೇ. ಅದು ನಾನು ಗೊನೆನ್ ಬೆನ್ ಇತ್ಸ್ಕಾಕ್ರನ್ನು ಭೇಟಿಯಾದೆ. ಸನ್ ಆಫ್ ಹಮಾಸ್ ಓದಿದ್ರೆ ನಿಮಗೆ ಅದು ಗೊತ್ತಿರುತ್ತೆ. 18 ವಯಸ್ಸಿನಲ್ಲಿ ಮಸಾಬು ಒಂದು ವೆಪನ್ ಖರೀದಿ ಮಾಡ್ತಾನೆ, ಒಬ್ಬ ಯಹೂದಿನ ಕೊಲ್ಲಬೇಕು, ಒಂದು ಟೆರರ್ ಅಟ್ಯಾಕ್ ಮಾಡಬೇಕು ಅಂತ. ಆತ ತನ್ನ ಅಪ್ಪನ ಫೋನ್ ಇಟ್ಕೊಂಡಿರ್ತಾನೆ, ಇಸ್ರೇಲ್ ಅವರು ಅದನ್ನು ಟ್ಯಾಪ್ ಮಾಡಿರ್ತಾರೆ, ಅವ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅರೆಸ್ಟ್ ಮಾಡ್ಕೊಂಡು ಬಂದು ಬಾಯಿ ಬಿಡಿಸ ಟ್ರೈ ಮಾಡ್ತಾರೆ. ಅವಾಗ ಈ ಗೊನೆನ್ ಹೋಗೋದಲ್ಲಿ ಗೊನೆನ್ ಮಾತಾಡ್ತಾನೆ ಅವನ ಹತ್ರ, ಯಹೂದಿಗಳಂದ್ರೆ ಯಾರು, ಇಸ್ರೇಲ್ ಅಂದರೆ ಏನು, ಇಲ್ಲಿ ಯಾಕೆ ಬಂದರು, ಈ ಎಕ್ಸಿಸ್ಟೆನ್ಸ್ನ ಅವಶ್ಯಕತೆ ಅವ್ರಿಗೆ ಎಷ್ಟಿದೆ ಅಂತ ಮಾತಾಡಿದಾಗ ಅವ್ನು ನಿಧಾನ ಚೇಂಜ್ ಆಗ್ತಾನೆ. 18 ವಯಸ್ಸಿನ ಹುಡುಗ ತುಂಬ ಪ್ರಯತ್ನ ಪಟ್ಟ ನಂತರ ಗೊನೆನ್ ಹೇಳೋದು, ನಾನು ನೀನು ಮನಸ್ಸು ಮಾಡಿದರೆ ಸಾಕಷ್ಟು ಭಯೋತ್ಪಾದಕ ದಾಳಿಗಳನ್ನು ತಪ್ಪಿಸ್ಬೋದು ಅಂತ, ನಮ್ಮಿಬ್ಬರು ಮನಸ್ಸು ಮಾಡಿದರೆ ಸ್ವಲ್ಪ ನಾವು ಶಾಂತಿ ತರಬಹುದು ಅಂತ. ಯಾಕಂದರೆ ಅವನು ಹಮಾಸ್ನ ಸಂಸ್ಥಾಪಕನ ಮಗ, ಹಮಾಸ್ನ ಲೆಂಗ್ತ್ ಅಂಡ್ ಬ್ರೆತ್ತಲ್ಲಿ ಆತನಿಗೆ ಎಂಟ್ರಿ ಇತ್ತು. ಅವನು ಹೋದರೆ ಇಲ್ಲಿ ಬರಬೇಡ ಅಂತ ಹೇಳೋರು ಯಾರೂ ಇಲ್ಲ. ಅವನು ಏನಾದರೂ ಟೆರರ್ ಅಟ್ಯಾಕ್ ಡಿಸ್ಕಷನ್ ನಡೀತಿದ್ರೆ ಅವನು ಎದ್ದು ಹೋಗುವವರೆಗೆ ಅನ್ನೋರು ಯಾರೂ ಇಲ್ಲ, ಎಲ್ಲವೂ ನಡೀತಿತ್ತು. ಸೊ ಹೀ ಸ್ಟಾರ್ಟೆಡ್ ಗಿವಿಂಗ್ ಮಾಹಿತಿಗಳನ್ನು ಕೊಡೋಕೆ ಶುರು ಮಾಡ್ತಾನೆ. ಆತ ಇಲ್ಲಿ ಹಿಂಗೆ ಪ್ಲ್ಯಾನ್ ಆಗ್ತಿದೆ, ಹಿಂಗೆ ಸಾಕಷ್ಟು ಭಯೋತ್ಪಾದಕ ದಾಳಿಗಳಲ್ಲಿ ಇಬ್ಬರು ಸೇರ್ಕೊಂಡು ತಪ್ಪಿಸ್ತಾರೆ. ಅದಾದಮೇಲೆ ಈತ ಇಸ್ಲಾಮನ್ನು ತೊರೆದು ಕ್ರಿಶ್ಚಿಯಾನಿಟಿಯನ್ನು ಸ್ವೀಕರಿಸ್ತಾನೆ, ನನಗಿದು ಯಾವುದು ಬೇಡ ಅಂತ ಅಮೆರಿಕಕ್ಕೆ ಹೋಗ್ತಾನೆ. ಅಮೆರಿಕಕ್ಕೆ ಹೋಗಿ ತನ್ನ ಕತೆ ಹೇಳ್ತಾನೆ, ನಾನು ಹಮಾಸ್ ಸಂಸ್ಥಾಪಕರ ಪೈಕಿ ಒಬ್ಬನ ಮಗ, ನಾನು ಒಂದು ಭಯೋತ್ಪಾದಕ ಕೃತ್ಯ ಮಾಡಿಲ್ಲ, ಇಷ್ಟೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನು ತಪ್ಪಿಸಿದ್ದೀನಿ, ನನಗೆ ಪೊಲಿಟಿಕಲ್ ಅಸೈಲಮ್ ಕೊಡಿ ಅಂತ. ಅಮೆರಿಕಕ್ಕೊಂದು ಅವಮಾನದಂಗೆ ಆಗ್ಬಿಡ್ತು, ನನ್ನ ಕಡು ವಿರೋಧಿ ಭಯೋತ್ಪಾದಕ ಸಂಘಟನೆಯ ಮಗ ಹೆಂಗೆ ಬಂದ ನನಗೆ ಗೊತ್ತಿಲ್ಲದ ದೇಶದೊಳಗೆ ಅಂತ. ಅವ್ರು ನಥಿಂಗ್ ಡೂಯಿಂಗ್, ನೀನು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳಿದ್ರು. ನೀನು ಭಯೋತ್ಪಾದಕ ಕೃತ್ಯಗಳನ್ನು ತಪ್ಪಿಸಿರುವುದಕ್ಕೆ ಏನು ಸಾಕ್ಷಿ ಇದೆ ನಿನ್ನ ಹತ್ರ, ಎಲ್ಲಿಂದ ಇರ್ತಾನೋ ಸಾಕ್ಷಿ. ಅವನಿಗಿದ್ದಂಥ ಒಂದೇ ಅವಕಾಶ ಏನಂದರೆ ಗೊನೆನ್ ಬಂದು ಸಾಕ್ಷಿ ಹೇಳ್ಬೇಕು ಅಮೆರಿಕದ ಕೋರ್ಟಿಗೆ. ಗೊನೆನಿಗೆ ರಿಕ್ವೆಸ್ಟ್ ಮಾಡ್ಬೇಕು, ನೀನು ಬಂದು ಒಂದು ಸಾಕ್ಷಿ ಹೇಳಿದ್ರೆ ನಾನು ಅಮೆರಿಕದಲ್ಲಿ ಉಳಿಬೋದು, ನನ್ನ ಪ್ರಾಣ ಉಳಿಯುತ್ತೆ, ಇಲ್ಲದೆ ಹೋದ್ರೆ ವಾಪಸ್ ಬಂದ್ರೆ ಮುಗೀತದ ಬೀದಿ ಹಣ. ಗೊನೆನ್ ಒಪ್ಕೋತಾನೆ, ಬಂದು ಹೇಳ್ತೀನಿ ನಾನು ಅಂತ. ಬಟ್ ಇಸ್ರೇಲಿ ಸರ್ಕಾರ ಒಪ್ಕೊಳ್ಳೋದಿಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಹೊರಗಡೆ ಬಂದ್ಬಿಡುತ್ತೆ, ನೀನು ಹೋಗಂಗಿಲ್ಲ, ಸಾಕ್ಷಿ ಹೇಳಂಗಿಲ್ಲ ಅಂತ. ಗೊನೆನ್ ತನ್ನ ಸರ್ಕಾರವನ್ನು ಎದುರು ಹಾಕೋತಾನೆ, ಇಸ್ರೇಲನ್ನು ಎದುರು ಹಾಕೋತಾನೆ. ಇಷ್ಟೆಲ್ಲ ಇಸ್ರೇಲಿಗರ ಪ್ರಾಣ ಅವನಿಂದಾಗಿ ಉಳಿದಿದೆ, ಅವನ ಪ್ರಾಣ ಉಳಿಸೋದಕ್ಕೆ ನಾನು ಅಮೆರಿಕಕ್ಕೆ ಸಾಕ್ಷಿ ಹೇಳ್ತೀನಿ ಅಂತ ಸರ್ಕಾರದ ವಿರೋಧ ಕಟ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಆತ ಒಬ್ಬ ವಕೀಲಾಗಿರ್ತಾನೆ. ಅಲ್ಲಿಂದ ಬಂದ ನಂತರ ಅನೇಕ ಕಷ್ಟಗಳನ್ನು ಅನುಭವಿಸ್ತಾನೆ ಸರ್ಕಾರ ವಿರೋಧ ಕಟ್ಕೊಂಡಿದೆ. ಬಂದ ಮೇಲೆ ಟೆಲಮ್ ಅನ್ನುವಂಥ ಪೊಲಿಟಿಕಲ್ ಪಾರ್ಟಿ ಸೇರ್ಕೋತಾನೆ, ವಿರೋಧ ಪಕ್ಷ ಅದು. ಬೆಂಜಮಿನ್ ನೆತನ್ಯಾಹುನ ಕಡು ವಿರೋಧ ಪಕ್ಷ, ನೆತನ್ಯಾಹುನ ಅಧಿಕಾರವನ್ನು ಕೆಳಗಿಳಿಸ್ಬೇಕು ಅಂತ ಹೋರಾಡ್ತಿದ್ದಾರೆ. ಇಸ್ರೇಲ್ನ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಪೈಕಿ ಗೊನೆನೊಬ್ಬ. ಹೆಂಗೆಂಗೋ ಸರ್ಕಸ್ ಮಾಡಿ ಆತನ ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ ಮೀಟ್ ಮಾಡಬಹುದು ಅಂತ. ಆದ ಕಾರಣ ಕ್ರಾಸ್ ಚೆಕ್ ಮಾಡ್ತಾರೆ ಇಂಟೆಲಿಜೆನ್ಸಲ್ಲಿ ಇದ್ದಂಥ ಕಾರಣಗಳನ್ನು ಹೇಳಿ ಟೆಲ್ ಅವಿವ್ನಿಂದ 30 ದೂರದ ಒಂದು ಜಾಗಕ್ಕೆ ಬರಕ್ಕೆ ಹೇಳ್ದ ಆತ. ಅಲ್ಲಿಗೆ ಹೋದರೆ ಸೆಕ್ಯೂರಿಟಿ ಗಾರ್ಡ್ ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಕಿಬುಟ್ಸನ್ನು ಕಾಯ್ತಾ ಇದ್ದ ಆತ. ಒಂದು ಕಿಬುಟ್ಸ್ ಕಾಯ್ತಾ ಇದ್ದ. ಐ ಡಿಂಟ್ ನೋ ಇದೇನು ಇಲ್ಲಿ ಅಂತ ಕೇಳಿದೆ. ಕಿಬುಟ್ಸ್ ಅಂದರೆ ಒಂದು 1000 ಜನಸಂಖ್ಯೆ. ಅವ್ರು ಹೇಳ್ದ, ಈ ಮನೆಯಲ್ಲಿರುವ ಯುವಕ ಯುವತಿಯರೆಲ್ಲ ಸೈನ್ಯಕ್ಕೆ ಹೋಗಿದ್ದಾರೆ, ಮನೆಯಲ್ಲಿರೋರು ವಯಸ್ಸಾದವರು, ಮಕ್ಕಳು ಮತ್ತು ಅಂಗವಿಕಲರು. ಸ್ವಲ್ಪ ಟೆನ್ಷನ್ ಇದೆಯಲ್ಲ ಪರಿಸ್ಥಿತಿ, ನಾವು ಒಂದಷ್ಟು ಜನ ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತ. ಇದನ್ನು ವಿರೋಧ ಪಕ್ಷದ ನಾಯಕ ಒಬ್ಬ ಮಾಡ್ತಾ ಇದ್ದಾರೆ. ಇದು ಇಸ್ರೇಲಿನ ಸೈನ್ಯ. ನಾ ಅಂದರೆ ಕಾರಣ ಏನು, ಹಿಂಗೆ ಯಾಕೆ ಬಂತು ಅಂದರೆ ಬಹುಶಃ ಅದೇ ಇರಬೇಕು. ನಾವು ಭಾಳ ಸುರಕ್ಷತಾ ಭಾವದಲ್ಲಿದ್ದೀವಿ, ಸುರಕ್ಷತಾ ಭಾವದಿಂದಾಗಿ ಎಲ್ಲದರಲ್ಲೂ ಪೊಲಿಟಿಕ್ಸ್ ಮಾಡಬೇಕು ಅಂತ ಮಾಡಬಹುದು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸಾಕ್ಷಿ ಕೊಡಿ ಅಂದ್ಬಿಡ್ತಾರೆ.